ಎಲ್ಲರಿಗೂ ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಪ್ರಕಾಶ್ ಭಟ್ ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರ ಮಾಘಮಾಸ ಶುಕ್ಲಪಕ್ಷ ಚೌತಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವಿ ಸೋಮವಾರ ನಕ್ಷತ್ರ ಉತ್ತರಾಭಾದ್ರ ಮುಖ್ಯಾಂಶಗಳು ಶ್ರೀ ಶಾರದಾ ಪೀಠದ ಮೂವತ್ತೇಳನೇ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳ ಸನ್ಯಾಸ ಸ್ವೀಕಾರ ದಿನ ಸುಜನಾ ಪ್ರತಿಷ್ಠಾನದಿಂದ ಈ ಸಾಲಿನ ಪ್ರದೀಪ ಪುರಸ್ಕಾರ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತಕ್ಕೆ ಸಂಘ ಪರಿವಾರದಿಂದ ಪುಲ್ವಾಮಾ ದಾಳಿಯ ಯೋಧರ ನಮನ ಕಾರ್ಯಕ್ರಮ ಸುದ್ದಿಯ ವಿವರ ಶ್ರೀ ಪೀಠದ ಮೂವತ್ತೇಳನೇ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳ ಸನ್ಯಾಸ ಸ್ವೀಕಾರದ ದಿನವಾದ ಭಾನುವಾರ ಶ್ರೀಮಠದಲ್ಲಿ ವಿಶೇಷ ಪೂಜಾದಿಗಳು ನಡೆದವು ಶುದ್ಧ ತದಿಗೆ ಜನವರಿ ಮೂರರ ಎರಡು ಸಾವಿರದ ಹದಿನೈದರಂದು ಜಗದ್ಗುರು ಶ್ರೀ ತೀರ್ಥ ಸ್ವಾಮಿಗಳು ಬ್ರಹ್ಮಚಾರಿ ಕುಪ್ಪ ವೆಂಕಟೇಶ್ವರ ಪ್ರಸಾದ ಶರ್ಮಾ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಸನ್ಯಾಸ ದೀಕ್ಷೆ ನೀಡಿದ್ದರು ಜಗದ್ಗುರುಗಳು ಸಾಂಪ್ರದಾಯಿಕವಾಗಿ ಉತ್ತರಾಧಿಕಾರಿ ಶಿಷ್ಯರಿಗೆ ಶ್ರೀ ವಿಧುಶೇಖರ ಭಾರತಿ ಎಂಬ ಯೋಗ ಪಟ್ಟವನ್ನು ಅಂದು ನೀಡಿದ್ದರು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಭಾನುವಾರ ಬೆಳಿಗ್ಗೆ ಶ್ರೀ ಭಾರತೀ ತೀರ್ಥ ಸ್ವಾಮಿಗಳ ಆಶೀರ್ವಾದ ಪಡೆದು ನರಸಿಂಹವನದಲ್ಲಿರುವ ಅಧಿಷ್ಠಾನ ಮಂದಿರಕ್ಕೆ ಭೇಟಿ ನೀಡಿದರು ತದನಂತರ ಶ್ರೀಮಠಕ್ಕೆ ಆಗಮಿಸಿ ಮಠದ ಎಲ್ಲಾ ದೇಗುಲಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಶ್ರೀ ಶಾರದಾಂಬಾ ದೇಗುಲದಲ್ಲಿ ದೇವಿಗೆ ಪೂಜೆ ಸಲ್ಲಿಸಿದರು ಬೆಟ್ಟದ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ಸನ್ನಿಧಿಗೆ ಕಾಲ್ನಡಿಗೆಯಲ್ಲಿ ತೆರಳಿ ಸ್ತಂಭ ಭವಾನಿ ಭವಾನಿಯಮ್ಮ ಹಾಗೂ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದರು ಸುಜನ ಪ್ರತಿಷ್ಠಾನದ ಈ ಸಾಲಿನ ಪ್ರದೀಪ ಪುರಸ್ಕಾರ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ತರಂದು ನಡೆಯಲಿದ್ದು ಡಾಕ್ಟರ್ ಪ್ರಕಾಶ್ ಕಣಿವೆ ಅವರಿಗೆ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ ಎಂದು ಪ್ರತಿಷ್ಠಾನದ ಕರುವಾನೆ ನವೀನ್ ಹೇಳಿದರು ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಪ್ರದೀಪ ಪುರಸ್ಕಾರ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಕೊಪ್ಪ ತಾಲೂಕಿನ ಬಿಲಗದ್ದೆಯಲ್ಲಿ ನಡೆಯುವ ಮೂರನೇ ವರ್ಷದ ಕಾರ್ಯಕ್ರಮವು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರಂಭವಾಗಲಿದೆ ಮಾಜಿ ಸಭಾಪತಿ ಕೆಆರ್ ರಮೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ರಾಜ್ಯ ವಕೀಲರ ಸಂಘದ ಅಧ್ಯಕ್ಷ ಎಸ್ ಶ್ರೀನಿವಾಸ್ ಬಾಬು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಗ್ರಾಮ ರೈತ ಭಾರತ ಉಪನ್ಯಾಸವನ್ನು ಪುತ್ತೂರಿನ ಡಾ ನರೇಂದ್ರ ರೈ ದೇರ್ಲಾ ಮಾಡಲಿದ್ದಾರೆ ಸುಜನಾ ಪ್ರತಿಷ್ಠಾನದ ಎಂಆರ್ ಸುರೇಶ್ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ ಶಾಸಕ ಟಿಡಿ ರಾಜೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ನಿವೃತ್ತ ನಿರ್ದೇಶಕ ಡಾಕ್ಟರ್ ಎನ್ಆರ್ ರಾಮಕೃಷ್ಣ ವಕೀಲರಾದ ದಿವಾಕರ್ ಜಿಎಂ ಸತೀಶ್ ಎಸ್ಆರ್ ಶ್ರೀಕಾಂತ್ ಉಪಸ್ಥಿತರಿಲಿದ್ದಾರೆ ಆಹ್ವಾನ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕಲ್ಕುಳಿ ವಿಠಲ ಹೆಗಡೆ ತ್ರಿಮೂರ್ತಿ ಕೆಟಿ ಮಂಜುನಾಥ್ ಕಾಡಪ್ಪಗೌಡ ಕಲ್ಕುಳಿ ವೆಂಕಟೇಶ್ ಮತ್ತು ಸಂತೋಷ್ ಇದ್ದರು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದಿಂದ ಪುಲ್ವಾಮಾ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾದ ಭಾರತೀಯ ಯೋಧರ ಸಂಸ್ಮರಣೆ ಕಾರ್ಯಕ್ರಮವನ್ನು ಭಾನುವಾರ ಸಂಜೆ ಪಟ್ಟಣದ ಭಾರತೀಯ ಚೌಕದಲ್ಲಿ ನಡೆಸಲಾಯಿತು ದಾಳಿಯಲ್ಲಿ ಮಡಿದ ಸೇನೆಯ ಯೋಧರ ನೆನಪಿನಲ್ಲಿ ದೀಪಗಳನ್ನು ಬೆಳಗಿ ಅಮರರಾಗುವಂತೆ ಕೋರಿ ಶ್ರದ್ಧಾಂಜಲಿ ಸಮರ್ಪಿಸಲಾಯಿತು ರಕ್ತದಾನವು ಆಪತ್ಕಾಲದಲ್ಲಿ ಜೀವ ಉಳಿಸುವ ಅಮೂಲ್ಯ ಸಂಜೀವಿನಿ ಆಗಿದೆ ಆದರೆ ಕೋವಿಡ್ ಕಾರಣದಿಂದ ರಕ್ತದಾನವು ಕುಸಿತವಾಗಿದೆ ಎಂದು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಹೇಳಿದರು ಕಿಗ್ಗಾದ ರಾಮಾನಂದ ಪ್ರೌಢಶಾಲೆಯಲ್ಲಿ ಲಯನ್ಸ್ ಕ್ಲಬ್ ಶನಿವಾರ ಏರ್ಪಡಿಸಿದ್ದ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರದಲ್ಲಿ ಮಾತನಾಡಿದರು ಜೀವ ಉಳಿಸುವ ರಕ್ತವನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ ರಕ್ತದಾನ ಮಾಡುವುದರಿಂದ ದಾನಿಯ ಆರೋಗ್ಯಕ್ಕೆ ಏನೂ ತೊಂದರೆಯಾಗುವುದಿಲ್ಲ ದೇಹದಿಂದ ನೀಡುವ ರಕ್ತವು ಅಲ್ಪಾವಧಿಯಲ್ಲಿ ಪುನರ್ ಉತ್ಪತ್ತಿಯಾಗುತ್ತದೆ ಆರೋಗ್ಯವಂತರು ರಕ್ತದಾನ ಮಾಡುವಲ್ಲಿ ಯಾವುದೇ ಹಿಂಜರಿಕೆ ಬೇಡ ಎಂದರು ಶ್ರೀ ಶಾರದಾ ಧನ್ವಂತರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಲಕ್ಷ್ಮೀನಾರಾಯಣ ಮಾತನಾಡಿ ಆರೋಗ್ಯದ ಬಗ್ಗೆ ನಾವು ಪ್ರತಿದಿನವೂ ಕಾಳಜಿ ವಹಿಸಬೇಕು ನಮ್ಮ ದೈನಂದಿನ ದಿನಚರಿಯಲ್ಲಿ ಅಲ್ಪ ಏರುಪಾರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುವುದರ ಬಗ್ಗೆ ಗಮನಿಸಿಕೊಳ್ಳಬೇಕು ಎಂದರು ಶಿಬಿರದಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಎಸ್ ನಯನ ಅಧ್ಯಕ್ಷತೆ ವಹಿಸಿದರು ಪ್ರೌಢಶಾಲೆಯ ಶಿಕ್ಷಕ ಬಿಎಲ್ ರವಿಕುಮಾರ್ ಲಯನ್ಸ್ ಸದಸ್ಯರಾದ ಕೆಎಂ ಮಂಜುನಾಥ್ ಕೀರ್ತಿಕುಮಾರ್ ಮರ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಾಣಿ ಹರೀಶ್ ಶೆಟ್ಟಿ ರಮೇಶ್ ಕೆಎಂ ಶ್ರೀನಿವಾಸ್ ಮತ್ತಿತರರು ಇದ್ದರು ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಸಾವಿತ್ರಮ್ಮ ತೊಂಬತ್ತೆರಡು ವರ್ಷ ಭಾನುವಾರ ನಿಧನರಾದರು ಮೃತರು ನಾಲ್ವರು ಹೆಣ್ಣು ಹಾಗೂ ಮೂವರು ಗಂಡು ಮಕ್ಕಳನ್ನು ಅಗಲಿದ್ದಾರೆ ಅಡಿಕೆ ಧಾರಣೆ ಶೃಂಗೇರಿ ಮ್ಯಾಮ್ಕೋಸ್ ಹೊಸ ಮೂವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತರಿಂದ ಅರವತ್ತಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬೆಟ್ಟೆ ಮೂವತ್ತು ಸಾವಿರದ ಒಂದು ನೂರ ಎಂಟರಿಂದ ನಲವತ್ತೈದು ಸಾವಿರದ ಒಂದು ನೂರ ಅರವತ್ತ ಆರು

ನಾಲ್ಕು ಎರಡು ಎರಡು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಚಂದ್ರಕಾಂತ ರಾವ್ ಮತ್ತು ಸೌಮ್ಯ ವಿಜಯ್ ಕುಮಾರ್ ಪ್ರತಿಕ್ರಿಯೆ ನೀಡುವವರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ಧನ್ಯವಾದಗಳು